ಪರಿಷತ್ ಚುನಾವಣೆ ಹಿನ್ನೆಲೆ ಬಸವರಾಜ ಹೊರಟ್ಟಿ ವಿರುದ್ಧ ಸರ್ಕಾರಿ ಲಾಂಛನ ದುರುಪಯೋಗ ಆರೋಪ ಹಿನ್ನೆಲೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ನಾನು ಆ ಕೈಪಿಡಿಯಲ್ಲಿ ಚುನಾವಣೆಗಿಂತ ಮೊದಲೇ ಹಾಕಿದ್ದೀವಿ, ಅದು ಚುನಾವಣೆಗೂ ಉಪಯೋಗ ಆಗಿದೆ ಎಂದು ಬಿಜೆಪಿ ಅಭ್ಯರ್ಥಿ ಹೊರಟ್ಟಿ ಹೇಳಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ನನಗೆ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟರೆ ಉತ್ತರ ಕೊಡುವೆ, ಆದರೆ ಈಗ ದೂರು ಸಲ್ಲಿಸಿದ್ದಾರೆ. ಅವರು ಇಷ್ಟು ದಿನ ಮಲಗಿದ್ರ, ನಾಡದ್ದು ಚುನಾವಣೆ ಇದೆ, ಈಗ ಆರೋಪ ಮಾಡ್ತಿದ್ದಾರೆ, ಇದು ಕೆಟ್ಟ ಉದ್ದೇಶದಿಂದ ಮಾಡಿದ್ದಾರೆ. ನಂದು ತಪ್ಪಾಗಿದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ, ಈಗ ಪ್ರಚಾರವನ್ನು ಮುಗಿಸಿದ್ದೇವೆ, ಎಲ್ಲ ಬುಕ್ ಕೊಟ್ಟು ಬಿಟ್ಟಿದ್ದೇವೆ, ಅದಕ್ಕೆ ನೋಟಿಸ್ ಕೊಡಲಿ, ಅವರು ಕಾನೂನು ಪ್ರಕಾರ ಏನಾಗುತ್ತದೆಯೋ ಆಗ್ಲಿ, ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ಈಗ ಚುನಾವಣೆ ನಾಳೆ ಇದೊಂದು ಒಂದಿಲ್ಲೊಂದು ರೀತಿ ಬಂದ ಅಲಿಗೇಷನ್ ಮಾಡಿ ಏನಾದ್ರು ಮಾಡಬೇಕು ಅನ್ನೋಂಥ ಕೆಟ್ಟ ಉದ್ದೇಶದಿಂದ ಮಾಡಿರೋ ಸರ್, ಬೇರೆ ಇಲ್ಲ. ತಪ್ಪಿದ್ರೆ ಅದಕ್ಕೆ ಏನಂತ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಳಿ, ಅದಕ್ಕೆ ನಾನು ಚಿಂತೆ ಮಾಡೋದು ಅಲ್ಲ. ಆ ಭಾವಚಿತ್ರವನ್ನು ಹಾಕಿ ಈಗಲೂ ಎಂತಿದ್ರು ನೀವು ಪ್ರಚಾರ ಮಾಡ್ತಾ ಇದ್ರೆ ಅಂತ ಹೇಳ್ತಾರೆ ಅವರು. ಈಗ ಪ್ರಚಾರ ಮಾಡೋ ಮುಗಿಸೇಬಿಟ್ಟು ಎಲ್ಲ ಇಲ್ಲೇ ಬುಕ್ಸ ಮುಗಿದೋಗಲ್ಲ, ಎಲ್ಲ ಕೊಟ್ಟುಬಿಟ್ಟು ಆಗಲೇ ಅದು ಆಯ್ತು, ಕೊಟ್ಟರೆ ಆಯ್ತು, ಒಂದೇ ಇದ್ರಾಯ್ತು, ನೂರಿದ್ರಾಯ್ತು, ಸಾವಿರ ಆಯ್ತು, ಮಾಡಿದೀವಿ, ಅದಕ್ಕೆ ಅವ್ರು ನೋಟಿಸ್ ಕೊಡ್ಲಿ, ಕೊಟ್ಟದಕ್ಕೆ ಉತ್ತರ ಕೊಡ್ತೀವಿ, ಉತ್ತರ ಕೊಡೋದು ಕಾನೂನು ಪ್ರಕಾರ ಆಗ್ತದೆ. 9 ಲೈವ್ ನ್ಯೂಸ್, ಧಾರವಾಡ.